ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಎಜುಕೇಷನ್ ಅಪ್ಡೇಟ್ನ ನಾವು ನೋಡಿದರೆ ಎಸ್ ಎಲ್ ಸಿ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ನ ಬರೆದಿರುವಂಥ 2021 ವಿದ್ಯಾರ್ಥಿಗಳು ರಿಸಲ್ಟ್ ಯಾವಾಗ ಬರುತ್ತೆ ನಮಗೆ ಅಂತ ವೈಟ್ ಮಾಡಿದ್ದೀರ. ಸೊ ಅಕ್ಟೋಬರ್ 11 ರಿಸಲ್ಟ್ ಬರುತ್ತೆ ಅಂತ ಒಂದು ಮಾಹಿತಿ ಬಂದಿರುವಂಥದ್ದು. ಇದ್ರ ಬಗ್ಗೆ ಮಾಹಿತಿನ ಕೊಡ್ತೇನೆ, ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಫಸ್ಟ್ ನೋಡ್ಬೋದು. ನಿಮಗೆ ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ವಿದ್ಯಾರ್ಥಿಗಳಲ್ಲಿ ಬಂದು ತಮ್ಮ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು, ಮತ್ತೆ ಅಫಿಷಿಯಲ್ ಸರ್ಕ್ಯುಲರ್ ನಾವು ಅಪ್ಲೋಡ್ ಮಾಡಿರ್ತೇನೆ ಅಂತ ಹೇಳ್ತಾ ವಿಡಿಯೋ ನೋಡೋಣ. ಬನ್ನಿ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳೇ ಸೆಕೆಂಡ್ ಪಿ ಯು ಸಿ ಒಂದು ಎಕ್ಸಾಮ್ ರದ್ದಾದರೂ ಕೂಡ ಎಸ್ ಎಲ್ ಸಿ ಒಂದು ಎಕ್ಸಾಮ್ನ ಮಾತ್ರ ಪರೀಕ್ಷೆಯನ್ನು ರದ್ದು ಮಾಡದೆ ಪರೀಕ್ಷೆಯನ್ನು ನಡೆಸಿದರು. ಹಾಗೆ ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಅಟೆಂಡ್ ಆಗೋಕ್ಕಾಗಲಿಲ್ಲ, ಕೆಲವು ವಿದ್ಯಾರ್ಥಿಗಳು ಫೇಲ್ ಆಗಿದ್ದರು. ಆ ಒಂದು ವಿದ್ಯಾರ್ಥಿಗಳಿಗೆ ಇನ್ನು ಪರೀಕ್ಷೆಯನ್ನು ಮಾಡಿದ್ದು ಎಸ್ ಎಲ್ ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ನಡೆದಿದ್ದು 53,000 ಹೆಚ್ಚಿನ ಒಂದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು ಈ ಒಂದು ವಿದ್ಯಾರ್ಥಿಗಳು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದರು. ಸೊ ಒಂದು ಅಪ್ಡೇಟ್ ಬಂದಿರುವಂಥದ್ದು ಅಕ್ಟೋಬರ್ 11 ಸೋಮವಾರ 2021 ವಿದ್ಯಾರ್ಥಿಗಳ ಫಲಿತಾಂಶವನ್ನು ಮಾನ್ಯ ಶಿಕ್ಷಣ ಸಚಿವರಾಗಿರುವಂಥ ಬಿ ಸಿ ನಾಗೇಶ್ ಅವರು ಇನ್ನು ರಿಸಲ್ಟ್ ಅನೌನ್ಸ್ ಮಾಡ್ತಿರೋಂಥವತ್ತು. ಸೊ ವಿದ್ಯಾರ್ಥಿಗಳ ರಿಸಲ್ಟ್ ಅಕ್ಟೋಬರ್ 11 ರಿಲೀಸ್ ಆಗ್ತದೆ. ಸೊ ಅವರು ಒಂದು ಸುದ್ದಿಗೋಷ್ಠಿ ಅಂತಾರೆ, ಒಂದು ಶಿಕ್ಷಣ ಸಚಿವರು ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಫೇಲ್ ಆಗಿದ್ದಾರೆ, ಸೊ ಹೇಗೆ ಎಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಕೊಡ್ತಾರೆ. ಅವರ ಒಂದು ಸುದ್ದಿಗೋಷ್ಠಿ ಮುಗಿದ ನಂತರ ಒಂದು ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ ಆಗ್ತದೆ. ಸೊ ಯಾವ ವೆಬ್ಸೈಟು ರಿಸಲ್ಟ್ನ ಹೇಗೆ ನೋಡೋದು ವಿದ್ಯಾರ್ಥಿಗಳು ಅಂತ ವೀಡಿಯೋ ಮಾಡ್ತೇನೆ. ಸೊ ಮತ್ತೆ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಇದ್ರ ಬಗ್ಗೆ ಎಲ್ಲ ಅಪ್ಡೇಟ್ಗಳು ಬರ್ತಾ ಇರ್ತವೆ, ವೀಡಿಯೋ ಮಾಡ್ತಿರ್ತೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಮತ್ತೆ ವಿದ್ಯಾರ್ಥಿಗಳಿಗೆ ಈ ಒಂದು ವೀಡಿಯೋ ಇಷ್ಟ ಆಗದೇ ಇರೋ ಒಂದು ಶೇರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ, ಮತ್ತೆ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ವಿದ್ಯಾರ್ಥಿಗಳಿಗೆ ಕನ್ಫರ್ಮೇಷನ್ ಇಲ್ಲ ಇನ್ನು, ಸೊ ರಿಸಲ್ಟ್ ಬರ್ತದೆ ಇಲ್ಲ ಬಂದ್ಬಿಟ್ಟು. ಸೊ ಕನ್ಫರ್ಮ್ ಆಗಿ ಅಕ್ಟೋಬರ್ 11 ರಿಸಲ್ಟ್ ಬರ್ತದೆ ಅಂತ ಮಾಹಿತಿ ಬಂದಿರುವಂಥದ್ದು. ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಫಿಷಿಯಲ್ ಸರ್ಕ್ಯುಲರ್ನ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ತೇನೆ, ವಿದ್ಯಾರ್ಥಿಗಳು ಬಂದು ನೋಡ್ಬೋದು ಅಂತ ಹೇಳ್ತಾ ವೀಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ.